ಜೈ ಶ್ರೀರಾಮ್. ಇದೇ 12ನೇ ತಾರೀಕು ಅರುಣ್ ಯೋಗಿರಾಜ್ ಅಂದರೆ ನಮ್ಮ ಅಯೋಧ್ಯೆ ಶಿಲೆ ಮಾಡಿದ್ದಾರೆ ನೋಡಿ ರಾಮಂದು, ಆ ಅರುಣ್ ಯೋಗಿರಾಜ್ ಅವರು ನಮ್ಮ ನೆಂಗ್ಲಿ ಗ್ರಾಮಕ್ಕೆ ರಥೋತ್ಸವ ಇದೆ, ಸೀತಾರಾಮ ರಥೋತ್ಸವ ಇದೆ 12ನೇ ತಾರೀಕು 10 ಗಂಟೆಗೆ ಆಗಮಿಸುತ್ತಿದ್ದಾರೆ ಅವರು. ನಿಜವಾಗ್ಲೂ ನಾವು ಅಯೋಧ್ಯೆ ದೇವ್ರ ನೋಡೋಕ್ಕನ್ನ ಅವ್ರು ಕತ್ತನೆ ಮಾಡಿರುವ ಅರುಣ್ ಅವ್ರ ನೋಡೋಕ್ಕೆ ನಿಜವಾಗ್ಲೂ ಎಷ್ಟೋ ಜನ ನನಗೆ ಇವಾಗ ಅದು ಪಾಂಪ್ಲೆಟ್ಗಳಲ್ಲಿ ಹಾಕಿ ಕಲಿಸ್ತಾ ಇದ್ರೆ ಎಲ್ಲರೂ ನೋಡಿಬಿಟ್ಟು 8ನೇ ತಾರೀಕು ಅದು ಯಾವ ಟೈಮ್ ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದು ನಮ್ಮ ನೆಂಗ್ಲಿ ನಮ್ಮ ರಾಮನ ದೇವಸ್ಥಾನ ಹತ್ರ ಬರ್ತಾ ಇರೋದು. ಅದೇ ದಿನ ನಾನು ನನ್ನ ಕೈಯಲ್ಲಾದಷ್ಟು ನಾನು ಊಟದ ವ್ಯವಸ್ಥೆನು ಮಾಡ್ತಾ ಇದ್ದೀನಿ, ಏನೋ ನಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ. ಇನ್ನೊಂದು, ತಾಲೂಕಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಯಾರೇ ಆಗಲಿ ನಿಜವಾಗ್ಲೂ ಬನ್ನಿ. ಅದು ಇನ್ನೊಂದು ವಿಶೇಷ ಏನಂದ್ರೆ ಅರುಣ್ ಯೋಗಿರಾಜ್ ಅವರು ಅಯೋಧ್ಯೆ ಶಿಲೆಯನ್ನು ಮಾಡಿದ ಅದೇ ಕಲ್ಲಲ್ಲಿ ಮಿಕ್ಕಿರೋ ಕಲ್ಲನ್ನು ಚಿಕ್ಕದಾಗಿ ಮೂರ್ತಿ, ಅದೇ ಯಾವ ದೇವರು ಏನು ಅಂತ ಹೇಳಿಲ್ಲ, ಅದೇ ಕಲ್ಲಲ್ಲಿ ನಮ್ಮ ನೆಂಗ್ಲಿ ದೇವಸ್ಥಾನ ಕೂಡ ಒಂದು ಚಿಕ್ಕದಾಗಿ ತಂದುಕೊಡ್ತಾರ ಅಂದ್ರೆ ಅದಕ್ಕಿಂತ ನಮ್ಗೆ ಇನ್ನೇನು ಅದೃಷ್ಟ. ಯಾಕಂದ್ರೆ ಅಯೋಧ್ಯೆ ಕಲ್ಲಲ್ಲೇ ನಮಗೂ ಈ ಇಲ್ಲಿ ಎತ್ಕೊಬಂದು ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ನಿಜವಾಗ್ಲು ನಾವು ಹೇಳ್ಕೊಳಕಾಗಲ್ಲ. ಹೋಗ್ತಾ ಹೋಗ್ತಾ ನಿಜವಾಗ್ಲು ಅಲ್ಲಿ ಅಯೋಧ್ಯೆ ಎಷ್ಟು ದೊಡ್ಡದು ನಮ್ಮ ಇಡೀ ಪ್ರಪಂಚನೇ ನೋಡ್ತಾ ಇದೆಯೋ, ಅದೇ ಕಲ್ಲು ಎತ್ಕೊಬಂದು ನಮ್ಮ ನೆಂಗ್ಲಿಯಲ್ಲಿ ಇಟ್ಟರೆ ನಿಜವಾಗ್ಲು ನಮ್ಮ ಪುಣ್ಯ, ನಮ್ಮ ನೆಂಗ್ಲಿ ಪುಣ್ಯ ಇದು ಮಾಡಿರೋದು. ಯಾಕಂದ್ರೆ ಇದು ಕೌಂಟಿಲ್ಯ ನದಿ ತೀರದಲ್ಲಿ ಬರುವ ರಾಮನ ದೇವಸ್ಥಾನ, ನಿಜವಾಗ್ಲು ಅದಕ್ಕಿಂತ ನಮ್ಗೆ ಸಂತೋಷ ಇಲ್ಲ. ಎಲ್ರಿಗೂ ನಾನು ಬಯಸೋದೇನಂದ್ರೆ 12ನೇ ತಾರೀಕು 10 ಗಂಟೆಗೆ ತೇರಿದೆ, ಎಲ್ಲ ಬನ್ನಿ. ಯೋಗಿರಾಜ್ ಅವರು ಬರ್ತಾ ಇದ್ದಾರೆ, ನಿಜವಾಗ್ಲು ಹೇಳ್ತಾ ಇದ್ದೀನಿ, ನೀವು ಬಂದು ಆ ದೇವ್ರನ್ನ ಅಲ್ಲಿಗೋಗಿ ದರ್ಶನ ಮಾಡಬಹುದು. ಆ ಕತ್ತನೆ ಮಾಡಿರೋ ಮಹಾನ್ ಭಾವನ ಒಂದು ಸಲ ನೋಡ್ಕೊಂಡು ಅವ್ರನ್ನ ಪರಿಚಯ ಮಾಡ್ಕೊಂಡು, ಯಾಕಂದ್ರೆ ಜನ ಜಾಸ್ತಿ ಇರ್ತಾರೆ, ನೋಡಿದ್ರೆ ಸಾಕು ನಮ್ಮ ದರ್ಶನ ಆದಂಗೆ. ಎಲ್ಲ ಬಂದು ಎಲ್ಲ ಅದನ್ನ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ ಆಗಿ ಮಾಡಿ. ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ MP ಸಾಹೇಬ್ರು ಮುನಸ್ವಾಮಿ ಅಣ್ಣನವ್ರು ಬರ್ತಾ ಇದ್ದಾರೆ, ಮತ್ತೆ ಬಂದು ನಮ್ಮ ಪಾರ್ಟಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತಾ ಇದ್ದಾರೆ, ಇನ್ನ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ದಾರೆ, ಮತ್ತೆ ನಮ್ಮ ಉಪಾಧ್ಯಕ್ಷರುಗಳು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಯಿಂದನೂ. ಇಲ್ಲಿ ಪಾರ್ಟಿ ಇಲ್ಲ, ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಾಜಕೀಯವಾಗಿ ಯಾವುದು ಇಲ್ಲ, ಇದು ಊರು ಹಬ್ಬ. ಊರು ಹಬ್ಬಕ್ಕೆ ಎಲ್ರು ಇವಾಗ ಅಯೋಧ್ಯೆ ಹೆಂಗೆ ಎಲ್ರು ಹೋಗಿ ದರ್ಶನ ಮಾಡ್ತಾ ಇದ್ದಾರೋ, ಎಲ್ಲರೂ ಬಂದು ರಾಮಣ್ಣ ಇಲ್ಲಿ ದರ್ಶನ ಮಾಡ್ಕೊಂಡು ಹಂಗೆ ಯೋಗಿರಾಜ ಅವ್ರನ್ನ ನೋಡಿ ಮತ್ತೆ ಅವ್ರ ಹತ್ರ ಒಳ್ಳೆ ಹೆಂಗೆ ಏನು ಅನ್ನೋದು ಅವರ ಗುಣಗಳನ್ನು ತಿಳ್ಕೊಂಡು ಹೋಗ್ಬೇಕಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.